ಸುಳ್ಳು ಸುಳ್ಳು ಹೇಳಿಕೆಗಳನ್ನು ಕೆಲವರು ಕೊಟ್ಟಿದ್ದಾರೆ ಅಂತ, ಕೆಲವರು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಉಲ್ಲೇಖ ಆಗಿದೆ ಅಂತ ಸರ್. ಚಾರ್ಜ್ ಇಲ್ಲೇ ಡಿಲೇ ಮಾಡಿ ಚುನಾವಣೆ ಮುನ್ನೋಡ್ಕೊಂಡು ಏನಾದ್ರೂ ಆತರ ಫೈಲ್ ಮಾಡಿದ್ರೆ ಏನಾದ್ರು ಇದೆಯಾ ಸರ್? ರಾಜಕಾರಣ ಮಾಡ್ತಾರ ವಿಚಾರವಾಗಿ ಸಂಸ್ಕೃತಿ ಅಲ್ಲ ಈ ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಾಡಿದ ಅವಮಾನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಬಸವಣ್ಣನ್ ಮಾಡಿದ ಅವಮಾನನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಅವ್ರ ಮನೇಲಿ ಶಂಕಾಚಾರ್ಯ ಫೋಟೋ ಇಟ್ಕೊಂಡಿದ್ದಾರೆ, ಶಂಕರ ಶಂಕರ ಅಂತ ಬಂದವರು ಶಂಕರಾಚಾರ್ಯ ನಾಲ್ಕು ದಿಕ್ಕಿನಲ್ಲೂ ಅವ್ರು ಕೊಟ್ಟಂಥ ಕೊಡುಗೆ ಏನು? ಎಂತೆಂಥವ್ರಿಗೆ ಅವಮಾನ ಮಾಡಿರೋದು, ಕುವೆಂಪುಗೆ ಏನು ಅವಮಾನ ಮಾಡಿರೋದು, ಅದನ್ನೆಲ್ಲ ನೋಡಿ ನಾರಾಯಣ ಗುರುಗೆ ಏನು ಅವಮಾನ ಮಾಡಿರೋದು, ಭಗತ್ ಸಿಂಗ್ ಏನು ಅವಮಾನ ಮಾಡಿರೋದು, ಇದನ್ನೆಲ್ಲ ನೋಡಿಕೊಂಡು ನಾವು ಸಹಿಸ್ಕೊಂಡಿರ್ಬೇಕಾ? ನಾನು ಆ ವೇದಿಕೆಯಲ್ಲಿ ಸ್ವಾಮಿ ಹೇಳಿದ್ರು ದೊಡ್ಡವ್ರದ್ದು ಸುಮ್ಮನೆ ಇದ್ದೆ, ಬೇರೆ ಕಡೆ ಆದ್ರೆ ಅರ್ಧ ಕಾಲ ಸುಡ್ತಿದ್ದೆ. ಮುಂದಕ್ಕೂ ಕೂಡ ನಾನೇ ಸಿಎಂ ಆಗ್ತೀನಿ.